ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದು ಒಂಚೂರು ತಮಾಷೆ ಅಂತ ಘಟನೆ, ಬಟ್ ಬಹಳ ಮಾರ್ಗದರ್ಶಿ ಆಗುವಂತ ಘಟನೆ. ಒಂದು ಶಾಲೆಯಲ್ಲಿ ಒಂದು ತರಗತಿಯಲ್ಲಿ 40 ಮಕ್ಕಳು. ಆ ಶಾಲಾ ಶಿಕ್ಷಕಿಗೆ ಒಂದು ತೊಂದರೆ ಬಂದ್ಬಿಡ್ತು. ಏನು ತೊಂದರೆ ಅಂದರೆ, ದಿನಾಲೂ ಏನಾದರೂ ಒಂದು ತಕರಾರು ಬರೋದು. ಯಾರೊಬ್ಬರು ಪೆನ್ಸಿಲ್ ಕಳ್ಕೊಂಡಿದ್ದೀವಿ ಅಂತಾನೋ, ಯಾರೊಬ್ಬರು ರಬ್ಬರ್ ಕಳ್ಕೊಂಡಿದ್ದೀನಿ ಅಂತಾನೋ, ಯಾರೊಬ್ಬರು ಪೆನ್ ಕಳ್ಕೊಂಡಿದ್ದೀನಿ ಅಂತಾನೋ, ದಿನಾಲೂ ಬರೋದು. ಅದು ಪ್ರತಿಷ್ಠಿತವಾದ ಶಾಲೆ, ಬಾಲಕರೆಲ್ಲ ಬಹುಪಾಲು ಶ್ರೀಮಂತರ ಮಕ್ಕಳೇ, ದೊಡ್ಡ ದೊಡ್ಡ ಹುದ್ದೆಗಳ ಕೆಲಸ ಮಾಡುವಂಥ ಅಧಿಕಾರಿಗಳು. ಅಂಥದ್ರೊಳಗೆ ಯಾವ ಮಗು ಕಳ್ಳತನ ಮಾಡ್ತಿರ್ಬೇಕು, ಯಾರು ಮಾಡ್ತಿದ್ದಾರು ಅಂತೆಲ್ಲ ಅಟೆಂಡರ್ಸು ಕೆಲಸ ಮಾಡೋ ಕರೆದು ಕೇಳಿದ್ರು. ಯಾರು ತೊಗೊಂಡಿ? ಇಲ್ಲ, ಯಾರೂ ತೊಗೊಂಡಿಲ್ಲ ಅಂದರು. ದಿನಾಲೂ ಕಳವಾಗ್ತವೆ, ಏನು ಮಾಡೋದು, ಹುಡುಕೋದು ಹೇಗೆ, ಸೂಕ್ಷ್ಮ ಗಮನಿಸಿ ಹುಡುಕಿ ಅಂತ ಹೇಳಿದರು. ಯಾರಿಗೂ ಸಿಗಲಿಲ್ಲ. ಒಂದು ದಿವಸ ಕೆಲವರು ಏನು ಮಾಡಿದರು ಅಂದರೆ, ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು ಏನಾಗ್ತದೆ ನೋಡೋಣ ಅಂತ. 2 ದಿವಸದಲ್ಲಿ ಒಬ್ಬ ಹುಡುಗ ಸಿಕ್ಕ, ಹಿಡ್ಕೊಂಬಂದ್ರೆ ಅವನ, ಇವನೇ ಕಳ್ಳತನ ಮಾಡ್ತಾನೆ ಅಂತ. ಅವನು ಬ್ಯಾಗೆಲ್ಲ ಹುಡುಕಿದರೆ ಅವನ ಬ್ಯಾಗಲ್ಲಿ ಸಾಕಷ್ಟು ಕಳವಿನ ಸಾಮಾನು ಸಿಕ್ಕು. ಒಂದು 50 ಪೆನ್ನು, ಒಂದು 50 ಪೆನ್ಸಿಲ್ಲು, ಒಂದು 25 ರಬ್ಬರು ಎಲ್ಲ ಸಿಕ್ತು. ಟೀಚರಿಗೆ ಭಾರಿ ಕೋಪ ಬಂತು. ಇವನು ಬಂದು ಕಳ್ಳತನ ಮಾಡಿ ಇಡೀ ಶಾಲೆ ಕೆಟ್ಟ ಹೆಸರು ತರ್ತಾ ಇದ್ದಾನೆ, ಮಾಡೋಣಿರಿ ಅಂತ ಎಳ್ಕೊಂಡು ಹೋಗಿ ಪ್ರಿನ್ಸಿಪಾಲ್ ಮುಂದೆ ನಿಲ್ಲಿಸಿದರು. ಪ್ರಿನ್ಸಿಪಾಲ್ರಿಗೆ ಇನ್ನೂ ಕೋಪ ಬಂತು. ಏನು ಮಾಡ್ತಾರೆ, ಸಾಮಾನ್ಯ ಕೋಪ ಬಂದಾಗ ಮಗುನ ತಂದೆ ತಾಯಿನ ಕರೆಸಿ ಅಂದರು. ತಂದೆ ತಾಯಿಗೆ ಬುಲಾವ್ ಹೋಯಿತು. ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ತಂದೆ ತಾಯಿಯನ್ನು ಕರಿಬೇಕು ಅಂದರೆ ತಾಯಿನೇ ಹೋಗೋದು, ತಂದೆ ಹೋಗೋದು ಅಪರೂಪ. ತಾಯಿ ಪಾಪ ಹೋದರು, ಎದಕ್ಕೆ ಕರೆದಿದ್ದಾರೆ ಪ್ರಿನ್ಸಿಪಾಲ್ರು ನೋಡೋಣ ಅಂತ. ಪ್ರಿನ್ಸಿಪಾಲ್ರು ಬೈದರು 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 ಹುಡುಗನ, ನೋಡಿ ನಿಮ್ಮ ಮಗ ಎಂಥವನಿದ್ದಾನೆ, ನಿಮ್ಮ ಅವಗುಣಗಳ ಪಟ್ಟಿ ನೋಡಿ, ಅವಗುಣಗಳು ಹೇಗಿದ್ದಾವೆ, ಅವನು ದಿನಾನೂ ಕಳ್ಳತನ ಮಾಡ್ತಾನೆ, ಇವನು ಸರಿ ಆಗದೆ ಹೋದರೆ ಶಾಲೆಯಿಂದ ಹೊರಗೆ ಕಳಿಸ್ಬಿಡ್ತೀನಿ, ಹೆಸರು ತೆಗೆದು ಹಾಕ್ತೀನಿ ಅವನ್ನ ಅಂತ ಚೆನ್ನಾಗಿ ಬೈದ್ಬಿಟ್ರು. ದೊಡ್ಡ ಮನೆತನದ ಹೆಣ್ಮಗಳು ತಾಯಿ ಭಾರಿ ಅಪಮಾನ ದುಃಖ ಉಕ್ಕಿ ಬಂತಕ್ಕೆ. ಛೇ, ಏನು ಹಣೆ ಬಾರ ನಂದು, ಈ ದೊಡ್ಡ ಮನೆತನದವರು, ಈ ದರಿದ್ರ ಮಗ ಪೆನ್ಸಿಲ್ ಹಾಕಳು ಮಾಡ್ತಾನೆ ಇವನು ಅಂತ ದಾರಿಲಿ ಆ ಸಂಕಟದಿಂದ ಪಟ 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 4-5 ಹೊಡ್ಕೊಂಡು ಅವನು ಅಳಿಸಿ ತಾನು ಹತ್ತು ಮನೆಗೆ ಬಂದರು. ಮನೆಗೆ ಬಂದು ಅಷ್ಟಕ್ಕೆ ಬಿಡ್ತಾರವರು, ಇರ್ಲಿರೋ ಇರೋ, ನಿಮ್ಮಪ್ಪ ಬರ್ತಾರಲ್ಲ ಸಾಯಂಕಾಲ, ಹೇಳ್ತೀನಿ ಅವರಿಗೆ, ಬುದ್ಧಿ ಕಲಿಸ್ತೀನಿ ಚೆನ್ನಾಗಿ ನಿನಗೆ, ಇನ್ನೊಮ್ಮೆ ಪೆನ್ಸಿಲ್ ಮುಟ್ಟಿರಬಾರ್ದು, ಹಾಗೆ ಮಾಡ್ತೀನಿ ಅಂತೆಲ್ಲ ಜೋರಾಗಿ ಹೇಳಿದರು. ಸಾಯಂಕಾಲ ತಡವಾಗಿ ತಂದೆ ಮನೆಗೆ ಬಂದರು. ಮಗ ಹೆದರಿ ಅಡಿಗೆ ಕುಳಿತುಕೊಂಡಿದ್ದ ಒಳಗಡೆ. ತಾಯಿ ಮತ್ತೆ ಹತ್ಕೊಂಡು ಬಂದರು, ನೋಡಿ ನಿಮ್ಮ ಮಗ ಏನು ಮಾಡಿದ್ದಾನೆ, ತನಗಾದಂಥ ಅಪಮಾನವನ್ನೆಲ್ಲ ವರ್ಣಿಸಿ ಹೇಳಿ ಒಳಕೂತಿದ್ದಾನೆ ಮಗ. ದರ 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 ಎಳ್ಕೊಂಬಂದ್ರು ಅವನ, ಅಪ್ಪನ ಮುಂದೆ ನಿಲ್ಲಿಸಿದ್ರು. ನೋಡಿ ನಿಮ್ಮ ಮಗ ಮನೆತನದ ಮರ್ಯಾದೆ ತೆಗೆದು ಹಾಕ್ಬಿಟ್ಟ, ಇಷ್ಟು ದೊಡ್ಡ ಮನೆ ಇದೆ, ಏನು ಬೇಕಾದರೂ ಐಶ್ವರ್ಯ ಇದೆ, ಈ ದರಿದ್ರದವನು ಹೋಗಿ ಪೆನ್ಸಿಲ್ ಕಳವು ಮಾಡ್ತಾನೆ, ಪೆನ್ ಕಳವು ಮಾಡ್ತಾನೆ, ರಬ್ಬರ್ ಕಳವು ಮಾಡ್ತಾನೆ. ಅಪ್ಪನಿಗೆ ಕೋಪ ಬಂದ್ಬಿಡ್ತು. ಈಗ ತಾನು ಆಫೀಸಿಂದ ಬಂದಿದ್ದಾರೆ, ಇಂಥ ಮಗ ದರ ದರ ಅವನು ಹಿಡಿದು ಕೆಂಡ ಮಂಡಲ ಸಿಟ್ಟು ಬಂದು ದಬಾ ದಬಾದ ಹೊಡೆದ್ರು, 4-5 ಹೊಡೆದ್ರು. ದರಿದ್ರದವನೇ ಆ ಹಾಳು ಪೆನ್ಸಿಲ್ಲು, ಆ ಪೆನ್ಸಿಲ್ಲು ಪೆನ್ನು ರಬ್ಬರಿಗೋಸ್ಕರ ನಮ್ಮ ಮನೆ ಮರ್ಯಾದೆ ಕಳೆದೆಲ್ಲೋ ನೀನು. ಯಾರಾದರೂ ಪೆನ್ಸಿಲ್ ಕದೀತಾರೆ ಅವರ ಮೂರ್ಖ, ನಿನಗೆಂಥ ಪೆನ್ಸಿಲ್ ಬೇಕು, ಎಷ್ಟು ಪೆನ್ಸಿಲ್ ಬೇಕು, ಎಷ್ಟು ಪೆನ್ ಬೇಕು, ಎಷ್ಟು ರಬ್ಬರ್ ಬೇಕು ಅಂತ ಹೇಳಿದರೆ ನಾನು ಆಫೀಸಿಂದ ತಂದು ಕೊಡ್ತಿದ್ದಿಲ್ಲ ನಿನಗೆ ಅಂದ್ರಂತೆ. ಮತ್ತೆ 2 ಪೆಟ್ಟು ಹಾಕಿದರು. ಹುಡುಗನಿಗೆ ಗೊತ್ತಾಯಿತು ತನ್ನ ಪೆನ್ಸಿಲ್ಲು ಪೆನ್ನು ಎಲ್ಲಿಂದ ಬರ್ತಾವೆ ಅಂತ. ಮಗ ಶಾಲೆಯಲ್ಲಿ ಏನು ಮಾಡ್ತಿದ್ನೋ ಅಪ್ಪ ಆಫೀಸಲ್ಲಿ ಅದನ್ನೇ ಮಾಡ್ತಾಯಿದ್ರು. ಯಾಕೆ ಹೇಳಿದೆ ಅಂದರೆ, ನಾವು ನಮ್ಮ ಮಕ್ಕಳು ನಮ್ಮನ್ನು ಭಾಳ ಸೂಕ್ಷ್ಮ ಗಮನಿಸ್ತಾ ಇರ್ತಾರೆ, ಮಕ್ಕಳಿಗೇನು ಗೊತ್ತಾಗತ್ತೆ ಅಂತೀವಿ. ಅದಕ್ಕೆ ನಾನು ತಮಾಷೆ ಮಾಡಿ ಹೇಳ್ತೀನಿ, ನೀವು ಪಾಲಕರು ಭಾಳ ಹೆಮ್ಮೆ ಪಟ್ಕೋಬೇಕಾಗಿಲ್ಲ. ನೀವು ಹೇಗೆ ಮಕ್ಕಳನ್ನು ನೋಡಿದ್ದೀರೋ, ಅಪ್ಪ ಹೇಳ್ಕೊತಾರೆ ಜೋರಾಗಿ, ಇವನ್ನ ಹುಟ್ಟಿದಾಗಿನೇ ನೋಡಿದ್ದೆ ನೀವನ್ನ ಅಂತನಲ್ವಾ. ನೆನಪಿಟ್ಕೊಳ್ಳಿ, ಅವನು ಹುಟ್ಟಿದಾಗಿನೇ ನಿಮ್ಮನ್ನು ನೋಡ್ತಾ ಇದ್ದಾನೆ, ನಿಮಗೇನು ಸೀನಿಯಾರಿಟಿ ಜಾಸ್ತಿ ಇಲ್ಲ. ಯಾವತ್ತು ನೀವು ಅವನು ಹುಟ್ಟಿದ್ನೋ ಅವತ್ತೇ ನೀವು ತಂದೆ ತಾಯಿ ಆದದ್ದು, ನಿಮ್ಮನ್ನು ನೋಡ್ತಾ ಇದ್ದ. ನಿಮಗೆ ಬೇರೆ ಕೆಲಸ ಇತ್ತು ಅವ್ನು ನೋಡೋದಲ್ದೇ, ಅವ್ರಿಗೆ ಅದೊಂದೇ ಕೆಲಸ ಆಗಿತ್ತು ನಿಮ್ಮನ್ನು ನೋಡೋದು. ಮಕ್ಕಳು ತುಂಬ ಅಪ್ಪ ಅಮ್ಮನ ಗಮನಿಸ್ತಾ ಇರ್ತಾರೆ. ದಿನ ಅಪ್ಪ ಆಫೀಸಿಂದ ಪೆನ್ಸಿಲ್ ತರೋದನ್ನು ನೋಡಿದವನು ಅಂದ್ಕೊಂಡ, ಅಪ್ಪ ಆಫೀಸಿಂದ ತರೋದನ್ನು ಶಾಲೆಯಿಂದ ಯಾಕೆ ತರಬಾರ್ದು ಅಂತ ಕಳ್ಳತನ ಮಾಡಿದ. ಆದ್ದರಿಂದ ಒಂದೇ ಪ್ರಾರ್ಥನೆ ನನಗೆಲ್ಲ ಪಾಲಕರಿಗೂ, ನೀವು ಮಾದರಿ ಆಗಬೇಕು ಮಕ್ಕಳಿಗೆ. ಎಂಥ ಮಾದರಿ? ಮಕ್ಕಳು ಅನುಸರಿಸಬಹುದಾದಂಥ ಮಾದರಿ ಆದರೆ ಅಪ್ಪ ಅಮ್ಮ ಆದದ್ದಕ್ಕೆ ಸಾರ್ಥಕ ಆಗುತ್ತೆ. ಕೆಟ್ಟ ಮಾದರಿಗಳನ್ನು ಮಕ್ಕಳಲ್ಲಿ ಹಾಕೋದು ಬೇಡ, ಯಾಕಂದರೆ ನಾವು ಭಾಳ ವರ್ಷ ಇರಲ್ಲ, ಅವ್ರ ಮುಂದೆ ಭಾಳ ವರ್ಷ ಇರುವಂಥವ್ರು. ಅದರಿಂದ ಒಳ್ಳೆ ಮಾದರಿಗಳನ್ನು ಬಿಟ್ಟು ಹೋಗೋಣ. ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.